ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು ಅಧ್ಯಾಯ 8 ಎರಾನ್ ಸೂತ್ರ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 8.1 ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಈಗ ಪ್ರಶ್ನೆ ಸಂಖ್ಯೆ 1 ಏನಿದೆ ಅಂತ ನೋಡೋಣ. ಅಭ್ಯಾಸ 8.1 ಮುಂದೆ ಶಾಲೆ ಇದೆ. ಪ್ರಶ್ನೆ ಸಂಖ್ಯೆ 1 ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾಫಲಕವು ಸಮಬಾಹು ತ್ರಿಭುಜಾಕಾರದಲ್ಲಿದ್ದು ಅದರ ಬಾಹು ಎ ಆಗಿದೆ. ಸಂಜ್ಞಾಫಲಕದ ವಿಸ್ತೀರ್ಣವನ್ನು ಹೆರಾನ್ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸಂಜ್ಞಾಫಲಕದ ಸುತ್ತಳತೆ 180 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತದೆ ಅಂತ. ಅಂದರೆ ಆ ಸಂಜ್ಞಾಫಲಕ ಏನಾಗಿದೆ ಅಂದರೆ ಸಮಬಾಹು ತ್ರಿಭುಜ ಇದೆ, ಸಮಬಾಹು ತ್ರಿಭುಜದ ಆಕಾರದಲ್ಲಿದೆ ಅಂತ. ಅಂದರೆ ಎಲ್ಲ ಬಾಹುಗಳು ಸಮನಾಗಿದೆ ಅಂತ. ಸೊ ಅದರ ಬಾಹು ಎ ಆಗಿದೆ ಅಂತ. ಬಾಹುಗಳು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಎಲ್ಲ ಬಾಹುಗಳು ಎ ಮತ್ತು ಎ ಆಗಿರುತ್ತೆ. ಹಾಗಾದರೆ ಈ ಸಂಜ್ಞಾಫಲಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ, ಏನು ಬಳಸಿ, ಎರಾನ್ ಸೂತ್ರವನ್ನು ಬಳಸಿ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಹಾಗೆ ಈ ಸಂಜ್ಞಾಫಲಕದ ಸುತ್ತಳತೆ ಕೊಟ್ಟಿದ್ದಾರೆ 180 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವೆಷ್ಟು ಅಂತ ಕಂಡುಹಿಡಬೇಕು. ಸುತ್ತಳತೆ ಇದೆ 180 ಸೆಂಟಿಮೀಟರ್, ಹಾಗಾದರೆ ಇದರೊಳಗಿರ್ತಕ್ಕಂಥ ವಿಸ್ತೀರ್ಣ ಎಷ್ಟಿದೆ ಅಂತ ಕಂಡುಹಿಡಬೇಕು. ಸೊ ಈ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಸೊ ಪರಿಹಾರದಲ್ಲಿ ಫಸ್ಟು ಸಮಬಾಹು ತ್ರಿಭುಜ ಆಗಿದೆ, ಸಮಬಾಹು ತ್ರಿಭುಜದ ಸುತ್ತಳತೆ ಕೊಟ್ಟಿದ್ದಾರೆ 180 ಸೆಂಟಿಮೀಟರ್ ಅಂತ. ಸಮಬಾಹು ತ್ರಿಭುಜದಲ್ಲಿ ಎಲ್ಲ ಬಾಹುಗಳು ಸಮನಾಗಿದೆ ಹಾಗೂ ಪ್ರತಿಯೊಂದು ಬಾಹು ಎ ಅಂತ ಕೊಟ್ಟಿರೋದ್ರಿಂದ ಪ್ರತಿಯೊಂದು ಬಾಹುವನ್ನು ಎ ಪ್ಲಸ್ ಎ ಅಂತ ಬರ್ಕೊತೀನಿ. ಯಾಕೆಂದರೆ ಸಮಬಾಹು ತ್ರಿಭುಜದ ಸುತ್ತಳತೆ ಎ ಪ್ಲಸ್ ಎ ಪ್ಲಸ್ ಎ, 3 ಬಾಹುಗಳು ಸಮನಾಗಿರೋದ್ರಿಂದ ಎ ಪ್ಲಸ್ ಎ ಪ್ಲಸ್ ಎ ಅಂತ ಬರಿತೀವಿ. ದಟ್ ಈಸ್ ಈಕ್ವಲ್ ಟು 180 ಸೆಂಟಿಮೀಟರ್ ಆಗುತ್ತೆ. ಸೊ ಇವಾಗ 1A 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 3A ಆಗುತ್ತೆ. 3A ಈಸ್ ಈಕ್ವಲ್ ಟು 180 ಆಗುತ್ತೆ. ನಮಗೆ ಎ ಬೇಕು. ಎ ಈಸ್ ಈಕ್ವಲ್ ಟು 180 ಇಂಟು ಎ ಕಡೆ ಬಂದರೆ ಭಾಗಿಸಿ ಆಗುತ್ತೆ. 180 3 ಭಾಗಿಸಿದ್ರೆ 3 × 18 = 60 60 ಸೆಂಟಿಮೀಟರ್ ಆಗುತ್ತೆ. ಪ್ರತಿಯೊಂದು ಬಾಹು ಎಷ್ಟಾಗಿದೆ? 60 ಸೆಂಟಿಮೀಟರ್. ಸಮಬಾಹು ತ್ರಿಭುಜ ಆಗಿರೋದ್ರಿಂದ 3 ಬಾಹುಗಳು 60 ಸೆಂಟಿಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ಎಸ್ಸನ್ನು ಕಂಡುಹಿಡಿಯಬೇಕು, ಅರ್ಧ ತ್ರಿಭುಜದ ಅರ್ಧ ಸುತ್ತಳತೆ. ಆಲ್ರೆಡಿ ಕೊಟ್ಟಿದ್ದಾರೆ ತ್ರಿಭುಜ ಸುತ್ತಳತೆ 180 ಇದೆ. ಸೊ ಇದನ್ನು 2 ಭಾಗಿಸಿದ್ರೆ ಡೈರೆಕ್ಟ್ ನಮಗೆ 90 ಸಿಗುತ್ತೆ. ಸೊ ಹಾಗಾದರೂ ಮಾಡ್ಬೋದು, ಇಲ್ಲಾಂದರೆ ಎಸ್ ಈಸ್ ಈಕ್ವಲ್ ಟು a + b + c/2 ಅಂತ ಬರ್ಕೊಂಡು ಎ ಅಂದರೆ 60, ಬಿ ಅಂದರೆ 60, ಸಿ ಅಂದರೆ 60, ಅಷ್ಟನ್ನು ಕೂಡಿಸ್ಬೇಕು 180 ಆಗುತ್ತೆ. 2 ಭಾಗಿಸ್ಬೇಕು, 180 2 ಭಾಗಿಸಿದ್ರೆ 90 ಬರುತ್ತೆ. ಅಂದರೆ ತ್ರಿಭುಜದ ಅರ್ಧ ಸುತ್ತಳತೆ 90 ಸಿಕ್ತು. ಇದಾದಮೇಲೆ ಫಾರ್ಮುಲಾ s - a, s - b, s - c ಕಂಡುಕೋಬೇಕು. ಆಮೇಲೆ ಹೆರಾನ್ ಸೂತ್ರ ಬಳಸೋಣ. s - a, ಎಸ್ ಅಂದರೆ 90, ಎ ಅಂದರೆ 60, ಅಲ್ಲಿಗೆ 30 ಸೆಂಟಿಮೀಟರ್ ಆಗುತ್ತೆ. s - b 90 - 60 30 ಸೆಂಟಿಮೀಟರ್. s - c 90 - 60 30 ಸೆಂಟಿಮೀಟರ್ ಆಗಿದೆ ವಿದ್ಯಾರ್ಥಿಗಳೇ. ಈಗ ತ್ರಿಭುಜದ ವಿಸ್ತೀರ್ಣ ಸೂತ್ರ ಹೆರಾನ್ ಸೂತ್ರ, ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ s · s - a · s - b · s - c. ಸೊ ಎಸ್ ಅಂದರೆ ಗೊತ್ತು 90, s - a ಅಂದರೆ 30, s - b ಅಂದರೆ 30, s - c ಅಂದರೆ 30. ಸೊ ಬೆಲೆಗಳನ್ನು ಬರ್ಕೊಂಡಿನಿ, ಇಲ್ಲೇನು ಕಂಡುಹಿಡಿದ್ವಿ ಅದೇ ಬೆಲೆಗಳನ್ನ ಇಲ್ಲಿ ಬರೆದಿರೋದು. ಇದಾದಮೇಲೆ 90 ಏನು ಬರಿಬೋದು, 30 × 3 ಅಂತ ಬರಿಬೋದು, ಅಥವಾ 3 × 30 ಅಂತ ಬರಿಬೋದು. ಇನ್ನು 30 30 33 ಸರಿ ಇದೆ. ಸೊ 30 30 33 ಸರಿ ಬರೆದಿದೆ. ಸೊ ಇಲ್ಲಿ 30 ಅನ್ನೋದು ಇದನ್ನು 30 ಸ್ಕ್ವೇರ್, ಇದನ್ನು 30 ಸ್ಕ್ವೇರ್ ಮಾಡಿದರೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ 30 ಇಲ್ಲಿ 30 ಬರುತ್ತೆ, ಸ್ಕ್ವೇರ್ ರೂಟ್ 3 ಮಾತ್ರ ಉಳಿಯುತ್ತೆ. 30 × 30 ಅಂದರೆ 30 ಸ್ಕ್ವೇರ್, ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿದರೆ 130 ಬರುತ್ತೆ. ಮತ್ತು 30 × 30 ಅಂದರೆ 30 ಸ್ಕ್ವೇರ್, ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಇಲ್ಲಿ 30 ಬರುತ್ತೆ. ಇನ್ನು ಉಳಿಯೋದು √3. ಸೊ 30 × 30 × √3 3×9=9 900 √3 cm² ಆಗುತ್ತೆ. ಅಂದರೆ ಆ ತ್ರಿಭುಜದ ಸುತ್ತಳತೆ ಎಷ್ಟಾಗುತ್ತೆ? 900 √3 cm² ಆಗುತ್ತೆ ವಿದ್ಯಾರ್ಥಿಗಳೇ. ಇದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಈಗ ಮುಂದಿನ ಪ್ರಶ್ನೆ ಹೋಗಕ್ಕಿಂತ ಮುಂಚೆ ಒಂದು ನೋಟ್ ಇದೆ, ನೋಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಸಮಬಾಹು ತ್ರಿಭುಜದ ಬಾಹುಗಳ ಅಳತೆ a = a, b = a, c = a. ಸೊ s = a + b + c/2. ABC ಅಂದರೆ a + a + a + 2, ಅಷ್ಟು ಎ ಕೂಡಿದ್ರೆ 3a/2 ಆಗುತ್ತೆ. ಎಸ್ ಅಂದರೆ ಅರ್ಧ ಸುತ್ತಳತೆ, ತ್ರಿಭುಜದ ಅರ್ಧ ಸುತ್ತಳತೆ 3a/2 ಆಗುತ್ತೆ. ಇದನ್ನು s - a, s - b, s - c ಹಾಕಿದರೆ 3a/2 - a ಅಂದರೆ, ಸೊ 3a - 2a/2 ಅಂದರೆ
ಎ ಬೈ ಟು ಆಗುತ್ತೆ, ಎಸ್ ಮೈನಸ್ ಎ ಅಂದರೆ. ಹಾಗೆ ಎಸ್ ಮೈನಸ್ ಬಿ ಅಂದರೆ ಎ ಬೈ ಟು ಆಗುತ್ತೆ, ಎಸ್ ಮೈನಸ್ ಸಿ ಅಂದರೆ ಎ ಬೈ ಟು ಆಗುತ್ತೆ. ಇದನ್ನು ಹೆರಾನ್ ಸೂತ್ರ, ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಎಲ್ಲಿ ಅಪ್ಲೈ ಮಾಡಿದಾಗ ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನು ಬರುತ್ತಪ್ಪ ಅಂದರೆ ರೂಟ್ ತ್ರೀ ಇಂಟು ಎ ಬೈ ಟು ಇಂಟು ಎ ಬೈ ಟು ಅಂದರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವೇರ್. ಇದು ಫಾರ್ಮುಲ್ ನೆನ್ಪಿಟ್ಕೋಬೇಕಾಗುತ್ತೆ. ನೀವು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದರೆ ಈ ಒಂದು ಸೂತ್ರವನ್ನು ಬಳಸಿ ಮಾಡ್ಬೋದು, ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವೇರ್ ಅಂತ. ಇದು ಮುಂದೆ 15ನೇ ತರಗತಿ ನೀವು ಕಲಿಬೇಕಾದ್ರೆ ಈ ಒಂದು ಫಾರ್ಮುಲಾ ಯೂಸ್ ಆಗುತ್ತೆ, ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವೇರ್. ಇಲ್ಲಿ ಎ ಅಂದರೆ ಬಾಹುವಿನ ಅಳತೆ ಆಗಿದೆ. ವಿದ್ಯಾರ್ಥಿಗಳೇ ಅಭ್ಯಾಸ 8.1 ಪ್ರಶ್ನೆ ಸಂಖ್ಯೆ 2 ಏನಿದೆ ನೋಡಿ. ಒಂದು ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ. ಗೋಡೆಯ ಬಾಹುಗಳ ಉದ್ದವು 122 ಮೀಟರ್ ಮತ್ತು 120 ಮೀಟರ್ ಇವೆ ಚಿತ್ರದಲ್ಲಿ ತೋರಿಸಿದಂತೆ. ಜಾಹೀರಾತು ವರ್ಷಕ್ಕೆ ಪ್ರತಿ ಮೀಟರ್ ಸ್ಕ್ವೇರ್ಗೆ ರೂ 5000 ಆದಾಯ ಗಳಿಸುತ್ತದೆ. ಒಂದು ಕಂಪನಿಯು ಈ ಗೋಡೆಗಳಲ್ಲಿ ಒಂದನ್ನು 3 ತಿಂಗಳಿಗೆ ಬಾಡಿಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು ಅಂತ. ಫಸ್ಟ್, ಮೇಲು ಸೇತುವೆ ತ್ರಿಭುಜಾಕಾರದಲ್ಲಿದೆ, ಅದರ ಉದ್ದಗಳನ್ನು ಕೊಟ್ಟಿದ್ದಾರೆ 122, 122, 120 ಮೀಟರ್ ಅಂತ. ಸೊ ತ್ರಿಭುಜಾಕಾರದಲ್ಲಿರದೆ ಅದರ ಉದ್ದ ಕೊಟ್ಟಿದ್ದಾರೆ, ಎಲ್ಲ 3 ಬಾಹುಗಳ ಉದ್ದಗಳನ್ನು. ಹಾಗೆ ಪ್ರತಿ 1 ಮೀಟರ್ ಸ್ಕ್ವೇರ್ಗೆ 5000 ಕೊಡುತ್ತೆ ಒಂದು ವರ್ಷಕ್ಕೆ 1 ಮೀಟರ್ ಸ್ಕ್ವೇರ್ಗೆ 5000 ಕೊಡುತ್ತೆ. ಹಾಗಾದರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ನಾವು ಫಸ್ಟಿಗೆ ಕಂಡುಹಿಡಿದಾದಮೇಲೆ ಆ ಕಂಪನಿ ಆ ಗೋಡೆಗಳಲ್ಲಿ 1 ಜಾಹೀರಾತನ್ನು 3 ತಿಂಗಳಿಗೆ ಏನು ಮಾಡುತ್ತೆ, ಬಾಡಿಗೆ ಪಡೆಯುತ್ತೆ. 3 ತಿಂಗಳು ಮಾತ್ರ ಬಾಡಿಗೆ ಪಡೆಯುತ್ತೆ ಅಂದರೆ ಅದು 3 ತಿಂಗಳಿಗೆ ಎಷ್ಟು ಹಣವನ್ನು ನೀಡಬೇಕು ಅಂತ ಕೇಳುತ್ತೆ. ವರ್ಷಕ್ಕೆ 1 ಮೀಟರ್ ಸ್ಕ್ವೇರಿಗೆ 5000 ಆದರೆ ತಿಂಗಳಿಗೆ ಎಷ್ಟು ಅಂತ ಮಾಡ್ಕೋಬೇಕು. 1 ಮೀಟರ್ ಸ್ಕ್ವೇರಿಗೆ ತಿಂಗಳಿಗೆ ಎಷ್ಟು ಅಂತ ಮಾಡ್ಕೊಂಡ್ರೆ ನಮಗೆ 3 ತಿಂಗಳಿಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಫಸ್ಟು ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು, ಆವಾಗ ನಮಗೆ ಉತ್ತರ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಎ ಬಿ ಸಿ ತ್ರಿಭುಜ ಅಂದ್ಕೊಳ್ಳಿ. ಇಲ್ಲಿ ಎ 122 ಮೀಟರ್, 1 ಬಾಹು 122 ಮೀಟರ್, 1 ಬಾಹು 22 ಮೀಟರ್, 1 ಬಾಹು 120 ಮೀಟರ್ ಇದೆ. ಸೊ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇದಾದಮೇಲೆ ಎಸ್ ಇಸ್ ಕೊಟ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ಅಂತ ಬರ್ಕೊತೀನಿ. ಎ ಅಂದರೆ 122, ಬಿ ಅಂದರೆ 22, ಸಿ ಅಂದರೆ 120 ತ್ರಿಭುಜದ ಬಾಹುಗಳ ಅಳತೆ. ಸೊ ಎಸ್ ಅಲ್ಲಿ ಅದನ್ನು ಬರ್ಕೊಂಡಿದ್ದೀನಿ. ಬರ್ಕೊಂಡಾದಮೇಲೆ 122 + 22 + 120 / 2 ಸೊ 3 ಕೂಡಿಸಿ 264 ಆಗುತ್ತೆ, 2 ಬಾಕ್ಸಿ 132 ಆಗುತ್ತೆ. ತ್ರಿಭುಜದ ಅರ್ಧ ಸುತ್ತ ಅಳತೆ 132 ಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದಾದಮೇಲೆ ಎಸ್ ಮೈನಸ್ ಎ ಕಂಡುಹಿಡಬೇಕು. ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಎಸ್ ಮೈನಸ್ ಎ ಅಂದರೆ ಎಸ್ ಅಂದರೆ 132, ಎ ಅಂದರೆ 122. 132 122 ಕಳೆರಿ 10 ಬರುತ್ತೆ. ಎಸ್ ಮೈನಸ್ ಬಿ ಅಂದರೆ 132 22 ಕಳೆರಿ 110 ಬರುತ್ತೆ. ಎಸ್ ಮೈನಸ್ ಸಿ ಅಂದರೆ 132 120 ಕಳೆರಿ 12 ಬರುತ್ತೆ. ಇವಾಗ ಹೆರಾನ್ ಸೂತ್ರ ಬಳಸಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಹೆರಾನ್ ಸೂತ್ರ ಇಟ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಎಸ್ ಅಂದರೆ ಗೊತ್ತು ನಮಗೆ 132, ಎಸ್ ಮೈನಸ್ ಸಿ ಅಂದರೆ 10, ಎಸ್ ಮೈನಸ್ ಬಿ ಅಂದರೆ 110, ಎಸ್ ಮೈನಸ್ ಸಿ ಅಂದರೆ 12. ಇವೇ ಬೆಲೆಗಳನ್ನು ಇಲ್ಲಿ ಹಾಕಿದೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ 132 12 × 11 ಅಂತ ಬರಿಬೋದು. 12 × 11 132 ಆಗುತ್ತೆ. ಸೊ 132 ಈ ರೀತಿ ಬರ್ತೀನಿ. 10 ಹೇಗಿದೆ ಹಾಗೆ ಇದೆ. ಸೊ 110 × 11 = 110 ಅಂತ ಬರಿಬೋದು. ಸೊ 12 ಹಾಗೆ ಬರ್ತೀನಿ. ಸೊ 12 ಅನ್ನೋದು 2 ಬಾರಿ ಬಂದಿದೆ, ಸೊ 12 ಸ್ಕ್ವೇರ್. 11 ಅನ್ನೋದು 2 ಬಾರಿ ಬಂದಿದೆ, 11 ಸ್ಕ್ವೇರ್. 10 ಅನ್ನೋದು 2 ಬಾರಿ ಬಂದಿದೆ, 10 ಸ್ಕ್ವೇರ್. ಈಗ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 12 × 11 × 10 ಬರುತ್ತೆ. ಸ್ಕ್ವೇರ್ 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 ಕ್ಯಾನ್ಸಲ್ ಆಗಿ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 12 × 11 × 10. ಸೊ ಇವಷ್ಟನ್ನು ಗುಣಾಕಾರ ಮಾಡಿ 1320 ಮೀಟರ್ ಸ್ಕ್ವೇರ್ ಬರುತ್ತೆ. ಇದು ನಮಗೆ ತ್ರಿಭುಜದ ವಿಸ್ತೀರ್ಣ ಸಿಕ್ತು. ಮತ್ತೇನು ಕೊಟ್ಟರೆ ಅಂದರೆ 1 ವರ್ಷಕ್ಕೆ 1 ಮೀಟರ್ ಸ್ಕ್ವೇರ್ಗೆ ಬಾಡಿಗೆ ಎಷ್ಟಪ್ಪ ಅಂದರೆ 5000 ಕೊಡ್ತಾರೆ 1 ವರ್ಷಕ್ಕೆ. ನಮಗೆ ಬೇಕಾಗಿರೋದು 1 ತಿಂಗಳಿಗೆ ಎಷ್ಟು ಅಂತ. 1 ತಿಂಗಳಿಗೆ 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ಬಾಡಿಗೆ ಕೊಡ್ತೀವಿ ಅಂತ 5000 × 12 ಬಾಕ್ಸ್ಬೇಕು. ಹಾಗಾದರೆ ಒಷ್ಟು ವಿಸ್ತೀರ್ಣ ಇರೋದು 1320 ಮೀಟರ್ ಸ್ಕ್ವೇರ್. ಇದನ್ನು 3 ತಿಂಗಳಿಗೆ ಎಷ್ಟು ಬಾಡಿಗೆ ಕೊಡಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಹಾಗಾಗಿ 3 ತಿಂಗಳಿಗೆ 1320 ಮೀಟರ್ ಸ್ಕ್ವೇರ್ಗೆ ಎಷ್ಟು ಬಾಡಿಗೆ ಸಿಗುತ್ತೆ ಅಂತ. ಹಾಗಾಗಿ 3 × 1320 ಮಾಡಬೇಕು. 1 ತಿಂಗಳಿಗೆ ಬಾಡಿಗೆ ಎಷ್ಟಿದೆ ಅಂದರೆ 5000 / 12. ಸೊ 3 ತಿಂಗಳಿಗೆ
1320 ಮೀಟ್ರಿಗೆ ಎಷ್ಟಾಗುತ್ತೆ ಮೀಟರ್ ಸ್ಕ್ವೇರಿಗೆ? 1 ಮೀಟರ್ ಸ್ಕ್ವೇರಿಗೆ ಎಷ್ಟು ದುಡ್ಡು ಅಂದರೆ 5,012. ಸೊ ಇವಷ್ಟನ್ನು ಗುಣಿಸಿ 12 ಭಾಗಿಸಿದರೆ 1,56,50,000 ರೂಪಾಯಿ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 2ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.